नमस्कार नीवु नोड्ता इद्दीरा इदु वीकेंड न लाफिंग कथकळि गिच्ची गिलिगिली स्पेशल पार्टनर सद्गुरु आयुर्वेद ग्राम फ्लोर सोप येनु एल्ल एम्प्टी सोफा एल्ल खाली 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 शॉक आयता शॉक ಆಗಲಿ ಅಂತ ತಾನೇ ನಾವು ಈ ತರ ಮಾಡಿರೋದು लास्ट वीक ಇದೇ ವೇದಿಕೆ ಮೇಲೆ ಒಂದು ಘಟನೆ ನಡೆಯಿತು ಆ ಘಟನೆ ನಡೆಯಬೇಕಾದ್ರೆ ಅದರ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಯಾರು ಯೋಚನೆ ಮಾಡಿದ್ರು ಆ ಘಟನೆಯಿಂದ ಯಾರು ಯಾರ ಮೇಲೆ ಹೇಗೆಲ್ಲ ರಿವೆಂಜ್ ತೋಂತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ಘಟನೆ ಏನು ಆ ರಿವೆಂಜ್ ಏನು ಯಾರಿಗೆ ಏನಾಯಿತು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ So let's welcome namma comedy king Sadhu Maharaj hagu namma vedikiya punching queen Shruti Madam on stage. Shock aita agade irutta ಆಗಿರಲೇಬೇಕು ಅಂತ ಮಾಡಿರೋದು ಆದ್ರೆ ಈ ಒಂದು ಶಾಕಿಗೆ ಕಾರಣ ನೀವೇ ನಾನು ಹೇಗೆ ಕಾರಣ ಆಗ್ತೇನೆ ಲಾಸ್ಟ್ ವೀಕ್ ಈ ವೇದಿಕೆ ಮೇಲೆ ಒಂದು ಘಟನೆ ನಡೆಯುತ್ತೆ ಆ ಘಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇ ಕಾರಣ ಆ ಒಂದು ಕಾರಣಕ್ಕೋಸ್ಕರ ಈಗ ಈ ಒಂದು ಪರಿಣಾಮ ಆಗಿದೆ ಯಾರು ಬಂದೇ ಇಲ್ಲ ಆ ತರದ್ ಏನು ನಡೆಯಕ್ಕೆ ಸಾಧ್ಯ ನಾನು ಅವರನ್ನು ಪ್ರೀತಿಸಿದಷ್ಟು ಬೇರೆ ಇನ್ಯಾರನ್ನು ಪ್ರೀತಿಸೋಕೆ ಸಾಧ್ಯವಿಲ್ಲ ಇಲ್ಲ आवत्तु ಏನ್ ನಡೆಯಿತು ಅಂತ ನಾನು ವಿವರವಾಗಿ ಹೇಳ್ತೀನಿ ಕೇಳಿ ಲಾಸ್ಟ್ ವೀಕ್ ಅಲ್ಲಿ ಇಡಿ ಒಂದು ಶೋನ ಎರಡು ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾ ಇರೋಂತ ನನ್ನ ಮೇಲೆ ಒಂದು ಅನ್ಯಾಯ ನಡೆಯಿತು ಅದಕ್ಕೆ ಕಾರಣನೇ ಇವರು ಕೊಡಿ ಸರ್ ಕೈ ಕೊಡಿ ತಮ್ಮನ್ನ ಹುಡುಗಿ ಗೆಟಪ್ ಮಾಡ್ದೆ ಅಂತನೋ ಅದಕ್ಕೂ ಅವರು ಬರ್ದೇ ಇರೋದಕ್ಕೆ ಏನು ಸಂಬಂಧ ಇದೆ ಇದೆ ನನ್ನ ನೋಡಿ ಇವತ್ತು ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಕ್ಯಾಕ್ಯಾಪ ಕ್ಯಾಕ್ಯಾಕ ಅಂತ ಬದಕೊಂಡ್ರು ಇವತ್ತು ನನ್ನದೇ ಶಾಪ ಇವತ್ತು ಗಂಡಲ್ಲ ಹೆಣ್ಣಾಗ್ತಾರೆ ಹೆಣ್ಣಲ್ಲ ಗಂಡಾಗ್ತಾರೆ ಅಯ್ಯಯ್ಯಯ್ಯಯ್ಯ ಇಡೀ ವಾರ ನಮ್ಮ ಒಂದು ವೇದಿಕೆ ಮೇಲೆ ಲಿಂಗ ಬದಲಾವಣೆ ಆಗುತ್ತೆ ನಾವೇನ್ ಸುಮ್ಮನೆ ಕೂತ್ಕೊಳ್ಳೋಕಾಗುತ್ತೆ ಹಲೋ ಅದನ್ನೆಲ್ಲ ತಡ್ಕೊಳಕ್ ನನಗೆ ಎಕ್ಸ್ಟ್ರಾ ಎನರ್ಜಿ ಬೇಕು ಎಕ್ಸ್ಟ್ರಾ ಎನರ್ಜಿ ಇಲ್ಲ ಎಕ್ಸ್ಟ್ರಾ ಕಣ್ಣಿದ್ರೆ ಸಾಕು ಒಂದು ನಿಮಿಷ ಇರಿ ಎರಡು ಕಣ್ಣಂತೂ ಸಾಕಾಗಲ್ಲ ಮಂಡೋದರಿ ಜಡ್ಜಸ್ ಇವತ್ತು ನಿಮ್ಮ ಕಣ್ಣಿಗೆ ಏನು ಬೇಕಲ್ಲ ಆಗ್ಬೋದು ಬಟ್ ಅದಕ್ಕಿಂತ ಮುಂಚೆ ನಾನು ಸಾಧು ಸರ್ ನೀವು ಲೈಫ್ ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ದೀರಾ ಅಲ್ವಾ ಖಂಡಿತ ಮಾಡಿಸಿದ್ದೆ ಕಣ್ಣಿಗೆ ಅಂತ ಒಂದು ಸಪರೇಟ್ ಇಲ್ಲ ಮಾಡಿಸಿಲ್ಲ ಕೊಡಿ ಈ ತರ ಜಪಾನಲ್ಲಿ ಒಂದು ಕರ್ನಾಟಕ ಬಂದಿದೆ ಈಗ ಮೇಲಿಂದ ಹಿಂಗೆ ಕೆಳಗೆ ಮಾಡಿದ್ರೆ ಅದಲ್ಲ ಇದು ಅದಲ್ವಾ ಅದಲ್ಲ ಇದು ಅದಲ್ಲ ಅಂದ್ರೆ ಓಕೆ ಸರ್ ಈ ಕನ್ನಡಕ ಯಾಕೆ ಅಂದ್ರೆ ಈ ವೆಲ್ಡಿಂಗ್ ಶಾಪಲ್ಲಿ ನೋಡಿದಿರಾ ಬೆಂಕಿ ಕಿಡಿಗಳು ತಡ್ಕೊಳಕ್ಕಾಗಲ್ಲ ಅಂತ ಗಾಗಲ್ಸ್ ಹಾಕೋತಾರೆ ಇವತ್ತು ವೇದಿಕೆ ಮೇಲೆ ನೋಡಿ ನಿಮ್ಮ ಕಣ್ಣು ಏನು ಬೇಕಾನ ಆಗ್ಬೋದು ಹಾಗಾಗಿ ನಿಮಗೋಸ್ಕರ ಹುಷಾರಾಗಿರ್ಲಿ ನಿಮ್ಮ ಕಣ್ಣು ಅಂತ ಅಯ್ಯೋ ಭಗವಂತ ನೋಡ್ತಾ ಇರೋಂಥ ಆಡಿಯನ್ಸ್ ವಾಚ್ ದಿಸ್ ಎಪಿಸೋಡ್ ಅಟ್ ಯುವರ್ ಓನ್ ರಿಸ್ಕ್ ಅಂಡ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಯಾವುದಕ್ಕೆ ಏನೇ ಆದ್ರೂ ನಮಗೆ ಗೊತ್ತಿಲ್ಲ ಬಾ 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 ನಿಜವಾಗ್ಲೂ ಹೇಳ್ತೀನಿ ಒಂದೊಂದು ಒಂದೊಂದು ಮುತ್ತುಗಳ ತರ ಕಾಣ್ತಾ ಇದ್ದೀರಾ ಕಣ್ರಮ್ಮ ಯಾರು ಹೆಂಗಸರ ತರ ಕಾಣ್ತಲ್ಲ ಅದಂತೂ ಸತ್ಯ ಬಟ್ ಫಸ್ಟ್ ನೀವೆಲ್ಲ ಯಾರು ಏ ಯಾರು ಏ ಯಾರು ನೀವೆಲ್ಲ ಯಾರು ಮಗ ನಾವಿಲ್ಲಿ ಬಂದಿದೀವಿ ತಾನೆ ನಂಗೆ ಆ ಹುಡುಗಿನ ಸೆಟ್ ಮಾಡ್ಕೊಡ್ತೀಯಾ ನಿನ್ ಕಣ್ಣಿಗೆ ನಾನು ಆಂಕರ್ ತರ ಕಾಣ್ತಿಲ್ಲ ಸೆಟ್ ಮಾಡೋ ತರ ಕಾಣ್ತಾ ಇದ್ದೀನಿ ನೀ ಏನ್ ಬೇಕಾದ್ರೂ ಆಗಿರು ಗುರು ನಂಗೆ ಆ ಹುಡುಗಿನ ಸೆಟ್ ಮಾಡ್ಕೊಡ್ತೀಯಾ ಈ ತರದವ್ರು ಯಾರು ನನ್ನನ್ನು ಕೇಳಿದ್ರೆ ಚಿನ್ನ ನನ್ನನ್ನು ಬೇಡ ಅಂತೀಯ ಚಿನ್ನ ನೀ ಕೇಳದೆ ಬೇಕಾಗಿಲ್ಲ ನಾನೇ ರೆಡಿ ಹುಡುಗ ಬಂತಲ್ಲ ಎಲ್ಲೋಯ್ತದು ಆ ಬಪ್ಪ ಇಲ್ಲಿ ಏನಪ್ಪ ನಿನ್ನ ಹೆಸರು ಕೊಟ್ರೇಶಿ ಕೊಟ್ರೇಶಿ ಏನು ಚೆನ್ನಾಗಿದ್ಯಾ ಸೂಪರಾಗಿದೆ ಮಚ್ಚ ಇಂತ ಮಚ್ಚ ಸಿಕ್ಕಿಬಿಟ್ರೆ ಮಚ್ಚ ಮೀಸೆ ಯಾವಾಗ ಬೆಳಿತು ಮಚ್ಚ ರಾತ್ರಿ ಬೆಳಿತಾ ಬೆಳಗ್ಗೆ ಬೆಳಿತಾ ಮೊನ್ನೆಯಿಂದನೇ ಇತ್ತು ಮಚ್ಚ ಶೇವಿಂಗ್ ದಿನ ಮಾಡ್ಕೋತೀಯ ಮಚ್ಚ ನೆನ್ನೆ ಶೇಪ್ ಮಾಡ್ತಿದ್ದೆ ಮಚ್ಚ ನೆನ್ನೆ ಶೇಪ್ ಮಾಡ್ಸಿದ್ದ ಏರೆ ಹುಡುಗಿರಲ್ಲ ಹೆಂಗಿದಾರ ಮಚ್ಚ ಸಕ್ಕತ್ತಾಗವರ ಮಚ್ಚ ಪಾಂಡೆ ಅದಲ್ಲೂ ಒಂಚಿ ಸಕ್ಕತ್ತಾಗವರ ಏನು वंशी सकता अदरलू वंशी सकता इवत्तु इन्नु यावदू स्किट्टू आगिल्ल नीवु नम्मन्न कमेंटू केळिल्ल आद्रूनु ई ओंद एंट्री हेगित्तु अंत हेळबेकु अंत अनिस्ता इदे एंट्री हेगित्तु ए यारारू डब्बिंग कोड्रप्पा प्लीज ಈಗ ನನಗನ್ಸಿದ್ದು ನಾನು ನಮ್ಮ ಆಂಗಲ್ ಅಲ್ಲಿ ಕಾಮಿಡಿ ಆಂಗಲ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ ಅಂತ ನಾನು ಹೇಳ್ಬೋದಾ ದಯವಿಟ್ಟು ಹೇಳಿ ಸರ್ ನಮ್ಮ ನಿವೇದಿತಾ ದಾಸ್ ಅವರು ಇದಾರಲ್ಲ ಅವರು ಈ ಮನೆಗಳೆಲ್ಲ ರೈಡ್ ಮಾಡ್ತಾರಲ್ಲ ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಏ ಏನು ಅದ್ರ ಪಕ್ಕದಲ್ಲಿ ಇದ್ದವರು ಮಾತ್ರ ಸ್ವಲ್ಪ ಪ್ರೇಮನ ಹೊಳ್ತಾ ಇದ್ದಾರೆ ಲವ್ಲಿ ಸ್ಟಾರ್ ಪ್ರೇಮ್ ಏ ಸೂಪರ್ ಈ ಕಡೆ ಬಂದ್ರೆ ನಾವು ಹೇಳ್ದಂಗೆ ಪಕ್ಕಾ ಬಿಸಿ ಪಾಟೀಲ್ ಅವರಿಗೆ ಇದು ಫಸ್ಟ್ ಪಿಕ್ಚರ್ ಕೌರವ ಬಂತಲ್ಲ ಯಾರೋ ಹಾಂಗ್ಕಾಂಗ್ ನಲ್ಲಿ ಕುಳ್ಳ ಏಜೆಂಟ್ ಕುಳ್ಳನ ರಾಜ ಸೂಪರ್ ಇದೆ ಬಟ್ ಒಂಥರ ಇದು ನಿಜವಾದೊಂದು ಇವರು ಕಳ್ಳರಿರ್ತಾರಲ್ಲ ಸಿನಿಮಾದಲ್ಲಿ ಅವ್ರಿದ್ದಂಗೆ ಯಶ್ ಅವರು ಬಂದು ಈ ಎಸ್ ಪಿ ರೋಡ್ ಅಲ್ಲಿ ಇದು ರೇಡಿಯೋ ಇದೆಲ್ಲ ಶೆಡ್ ಗುಜ್ರಿ ಮಾರವರು ಸುನೀತಾ ಮಾಂಸ ಕಡಿ ಹೇಳಿದ್ದಂಗೆ ಹೆಂಗೆ ಹೆಂಗೆ ಮಾಂಸ ಕಡಿಯವರು ಮಾಂಸ ಕಡಿಯವರು ಓ ಮೈ ಗಾಡ್ ಇಲ್ಲ ನಿಜವಲ್ಲಿ ಎಲ್ಲರೂ ಗೆಟಪ್ ಸಕ್ಕತ್ತಾಗಿದೆ ಎಲ್ಲರಿಗೂ ಶುಭವಾಗ್ಲಿ ಸಕ್ಕದ ಕಾಣ್ತಾ ಇದ್ರಲ್ಲ ಕಾಮಿಡಿಗೋಸ್ಕರ ಬೇರೆ ಬೇರೆ ಹೆಸರು ಕೊಟ್ಟೆ ಸೂಪರ್ ಸರ್ ಓಬಾ ಚಿಂದಿ ಚಿಂದಿ ಗಿಚ್ಚಿ ಗಿಚ್ಚಿ ಗಿಲಿಗಿಲಿ ನೀವೆಲ್ಲ ಇವತ್ತು ನನ್ನ ಶಾಪಕ್ಕೆ ಗುರಿಯಾದಂತಹ ಅರ್ಧ ಶಾಪಗಳು ವೇದಿಕೆ ಮೇಲಿದೆ ಇನ್ನರ್ಧ ಶಾಪ ನೋಡಿದ್ರೆ ಅದು ಅವ್ರಿಗೆ ಶಾಪನೋ ನಿಮಗೆ ಶಾಪನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ನರ್ಧ ಶಾಪ ನೋಡಿದ್ರೆ ನೀವೆಲ್ಲ ರೆಡಿನಾ ಮೊದಲನೇದಾಗಿ ಇಬ್ರು ಜಡ್ಜಸ್ ಗಾಗಲ್ಸ್ ಹಾಕೊಳ್ಳಿ ಸಾಧು ಸರ್ ಶ್ರುತಿ ಮೇಡಮ್ ಸೀಟ್ ಬೆಲ್ಟ್ ಹಾಕೊಂಡು ಟೈಟ್ ಆಗಿ ಕೂತ್ಕೊಳ್ಳಿ ಖಂಡಿತವಾಗಿ ಯಾಕೆಂದ್ರೆ ನಾವು ಬೆಂಗಳೂರಿನ ಎಲ್ಲ ಫ್ಲೈಓವರ್ ಮೇಲೆ ಹಿಂಗೆ ಒತ್ತಿ ಹಿಂಗೆ ಇಳಿದಂಗಾಗತ್ತೆ ಇವಾಗ ಈ ಒಂದು ಶಾಕ್ ತಗೊಳ್ಳಕ್ಕೆ ನೀವು ರೆಡಿ ಆಗಿದ್ರೆ ಮತ್ತೆ ಯಾಕೆ ತಡ ಕರೆದೆ ಬೇಡ ಬರ್ಲಿ ಆ ನಮ್ಮ ಸೆಕೆಂಡ್ ಶಾಕ್ಗಳು ಆನ್ ಸ್ಟೇಜ್ ಬಾಲೆಲಿ 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 ಬಂಗರಿ ಎಚ್ಚರಗಿದ್ದೀರಾ ಹಾಯ್ ರೋಹಿಣಿ ಏನಂದ ಚಂದ ಗುರು ಎಷ್ಟು ಚೆನ್ನಾಗಿ ರೋಲಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ ಮಗು ಇಲ್ಲಿ ಪಾಂಡೆ ಹೇಳಿದ್ದೇನೋ ಮಾಡಿದ್ದೇನೋ ಯಾರು ತಾವು ಹೇಗೆ ಯಾರನ್ನು ಕರೆಸ್ತೀನಿ ಅಂದ್ರೆ ಹುಡುಗರನ್ನ ಹುಡುಗರನ್ನ ಯಾರ್ ಗೆಟಪ್ ಅಲ್ಲಿ ಹುಡುಗಿಯರ್ ಗೆಟಪ್ ಅಲ್ಲಿ ಏ ಹುಡುಗಿಯರು ಅಂತ ನೀವ್ ಯಾರವ್ರು ನಂಬಕ್ ತಯಾರಿದ್ದೀರ ಅಲ್ಲಿ ಒಬ್ಬರನ್ನ ಬಿಟ್ಟು ಬಿಳಿ ಸೀರೆಯವ್ರನ್ನ ಒಬ್ಬರು ಬಿಟ್ಟು ಇನ್ಯಾರಿಗಾದ್ರೂ ಹೆಣ್ಣು ಲಕ್ಷಣ ಇದೆಯಾ ಅಂತ ದಯವಿಟ್ಟು ಇಲ್ಲ ಆಕ್ಚುಲಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ತಪ್ಪು ಹೇಳ್ತಾ ಇದ್ದೀರಾ ನಾನೊಂದು ಹುಡುಗಿನ ತೋರಿಸ್ತೀನಿ ಹುಡುಗಿರೇ ಅವಳನ್ನ ಹುಡುಗ ಅಂತ ನಂಬಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರೋಂಥ ವೇದಿಕೆ ಮೇಲಿರೋ 19ನೇ ಅದ್ಭುತ ಆ ಒಂದು ಅದ್ಭುತನೇ ಚಿಲ್ಲರ್ ಇದು ಯಾಕೆ ಹೀಗೆ ಕಾಣ್ತಾ ಇದೆ ಸ್ವಲ್ಪ ಮೇಡಮ್ಗೆ ಸ್ವಲ್ಪ ಒಪ್ಕೊಳ್ಳೋಕೆ ಕಷ್ಟ ಯಾಕಂದ್ರೆ ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿದ್ದಲ್ವಾ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ ಇದು ಯಾವ ತರದ ಕಲ್ಲು ಇದು ಅರಳಿದೆ ಅಂತ ನೀನು ನಂಬ್ಕೊಂತ ಇದೆಯಾ ಈಗ ಅರಳ್ತಾ ಇದೆ ಮೇಡಮ್ ಇಲ್ಲಿ ಇನ್ನೊಂದು ಹೆಣ್ಣನ್ನು ತೋರಿಸ್ತೀನಿ ಈ ಒಂದು ಗಂಡಲ್ಲಿರೋ ಹೆಣ್ಣು ಅಥವಾ ಹೆಣ್ಣಲ್ಲಿರೋ ಗಂಡಿನ ಜೊತೆ 99 ದಿನ ಇದ್ರಿ ನೀವು 93 ದಿನ ಒಂದು ದೊಡ್ಡ ಮನೆಯಲ್ಲಿ ಇದ್ರಿ ಹೌದಪ್ಪ ಆ ಒಂದು ಹೆಣ್ಣನ್ನ ಕರೆಕ್ಟ್ ಆಗಿ ನೋಡಿ ನಿಜವಾಗಿ ಈ ಅಂದ ಈ ಚಂದ ಈ ಹೈಟು ಈ ವೆಯ್ಟು ಈ ಶೇಪು ಈ ಹೇರು ಈ ಕಲರು ಅಪ್ಪು ಅಂತ ಯಾರಾನ ಹೇಳಂಗಿದ್ಯಾ ವಾವ್ ಅನ್ನಂಗಿಲ್ವಾ ಮಚ್ಚ ಗೆಟಪ್ ಹಾಕೊಂಡ್ರು ಬಿಡಲ್ವಲ್ಲೋ ನೀನು ಯಾವ್ದಲ್ಲ ಇದು ಕಡಿಮೆ ನೀನು ದುರಂತ ಇದ್ಲು ಅಲ್ಲ ಕಣೋ ನಾ ಕೊನೆಯಲ್ಲಿ ಮಾತಾಡ್ತೀನಿ ಏನಪ್ಪ ಇದು ಏನು ಅಂದ್ರೆ ಲೇಡಿ ಗೆಟಪ್ ಹೌದಾ ಹೌದು ಯಾವ ಆಂಗಲ್ ಅಲ್ಲಿ ಲೇಡಿ ಇದು ಎಲ್ಲ ಈ ಯಾವ ಆಂಗಲ್ ಅಲ್ಲಿ ಅಂದ್ರೆ ಅದು ಅದು ನಿನ್ನ ಹೆಸರೇನು ಕೊಬ್ರಿ ಬಂತಾ ಇಲ್ಲ ತುರಿಬೇಕು ಈಗ ನನ್ನ ನೋಡಿದ ತಕ್ಷಣನೇ ಯಾರು ನಮ್ಮ ಕೊಬ್ಬರಿನ ಗೊಬ್ಬರಿನ ಅದು ಕೊಬ್ಬರಿ ಕೊಬ್ಬರಿ ಗಿಬ್ಬರಿ ಚೆನ್ನಾಗಿದ್ಯಾ ಹಂಗೆ ಒಂದು ಸಣ್ಣ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ನನಗೆ ಸುಮ್ಮನೆ ಹಂಗೆ ಟ್ರೈ ಮಾಡಿ ನೀನೇ ಮ್ಯೂಸಿಕ್ ಹೇಳ್ಕೊಂಡು ನೀನೇ ಮಾಡಿ ಏ ನಾನು ಮ್ಯೂಸಿಕ್ ಕೊಡ್ತೀನಿ ಏ ಡಮ್ 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 ಆ ಡಮ್ ಕಂಡಕರ ಡಮ್ 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 ಕಂಡಕರ ಡಮ್ 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 ಆ ಡಮ್ ಕಂಡಕರ ಡಮ್ 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 ಆ ಡಮ್ ಏ ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಿಗಾರ್ ಡಿಗಾರ್ ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಿಗಾರ್ ಡಿಗಾರ್ ಈ ಒಂದು ಮಹಿಳಾ ಸಂಘಕ್ಕೆ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕಿರಿಯ ಸದಸ್ಯ ಆದ ತುಂಬಾ ತುಂಬಾ ಚಿಕ್ಕವ್ರ ತರ ಕಾಣ್ತಾ ಇದ್ರಿ 18 ವಯಸ್ಸು ಒಂದು ಹುಡುಗಿ ಹೆಂಗಿರಬಹುದು ಚಿನ್ನ ನಿನ್ನೆಯಿಂದ ಎಲ್ಲಿಗಿದ್ದೆ ಸರ್ ಇದನ್ನು ನೋಡಿ ಎಲ್ಲಾರನ್ನು ಕಂಪೇರ್ ಮಾಡಿದ್ರೆ ಅದೇ ನನಗೆ ಜಿಮ್ಮಕ್ಕೆ ಜಿಮ್ಮ ಜಿಮ್ಮಕ್ಕೆ ಜಿಮ್ಮ ಜಿಮ್ಮಕ್ಕೆ ಜಿಮ್ಮ ಏನ್ ನಿನ್ನ ಹೆಸರು ಚೆಂಗ್ಲಿ ಚಂದ್ರಿ ಅಯ್ಯೋ ಅಲ್ಲಿ ಅಂಡರ್ ಪಾಸ್ ಬಗ್ಗೆ ಈಗ ಹೊಸದಾಗ ಸೈಡ್ ತಗೊಂಡ್ ಮನೆ ಕಟ್ಟಿದ್ದೀನಿ ಅಡ್ರೆಸ್ ಗೊತ್ತಾಗ್ಲಿ ಅಂತ ಅಂಡರ್ ಪಾಸ್ ಅಂತೆ ಒಟ್ಟಲ್ಲಿ ಲಾಸ್ಟ್ ವಾರ ನನಗೆ ಕೊಟ್ಟಿರೋಂಥ ಟಾರ್ಚರ್ಗೆ ಇವ್ರಿಗೆಲ್ಲ ಈ ತರ ಸೀರೆ ಹಾಕ್ಸಿ ಹೆಣ್ಣು ಮಕ್ಕಳ ವೇಷ ಹಾಕ್ಸಿ ಕರ್ಕೊಂಡ್ ಬಂದಿದ್ದೀನಿ ಈಗ ಏನ್ ಮಾಡ್ತೀರಾ ಇದು ನನ್ನ ಏರಿಯಾ ಇದು ನನ್ನ ಕೋಟೆ ನನ್ನ ಶೋ ನಾನು ಕೈ ಎತ್ತಿ ತಡ್ದ ಅಂದ್ರೆ ಎಲ್ರ ಗೆಟಪ್ ಚೇಂಜ್ ಆಗೋಗುತ್ತೆ ಇದು ನಿರಂಜನ್ ದೇಶಪಾಂಡೆ ಕೋಟೆ ಖಳೋ ಕೋಟೆ ಖಳೋ ಕೋಟೆ ಖಳೋ ನೋಡಿ ಇವತ್ತು ನಮ್ಮ ಸುಂದರಿಯರು ಗೆಲ್ತಾರ ಅಥವಾ ಸುಂದರಾಂಗಗಳು ಗೆಲ್ತಾರ ಅಂತ ಬಡದಕ್ಕಿಂತ ಮುಂಚೆ ಸಾಧು ಸರ್ ನಿಮಗೋಸ್ಕರ ಇಷ್ಟು ಜನ ಸುಂದರಿಯರು ಇಷ್ಟು ಕಷ್ಟಪಟ್ಟು ರೆಡಿ ಆಗಿದ್ದಾರೆ ಸರ್ ನೀವು ದೂರದಿಂದ ಕೂತ್ಕೊಂಡು ನೋಡಿದ್ರೆ ಏನ್ ಮಜಾ ಸರ್ ಈ ವಾರದ ನಮ್ಮ ಗಿಚ್ಚಿ ಗಿಲಿಗಿಲಿಗೆ ನಮ್ಮ ಜಡ್ಜಸ್ ಬಂದಾಗಿದೆ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲ ಉಲ್ಟಾ ಪಲ್ಟಾ ಅವತಾರದಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ ಈಗ ಈ ವಾರದ ಗಿಚ್ಚಿ ಗಿಲಿಗಿಲಿ ಬರ್ತಾರಂತಹ ಮೊದಲ ಪರ್ಫಾರ್ಮೆನ್ಸ್ ಹುಡುಗಂಗೆ ಹುಡುಗಿ ಮೇಲೆ ಲವ್ ಆಗೋದು ಕಾಮನ್ ಆದ್ರೆ ಒಂದು ಅಜ್ಜಿಗೆ ಒಂದು ಚಿಕ್ಕ ಹುಡುಗನ ಮೇಲೆ ಲವ್ ಆಗೋದಿಲ್ಲ ನಾನು ನೋಡಿದೀರಾ ನೋಡ್ಬೇಕು ಇದನ್ನೇ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಗೋಬ್ರಾ ಅನನ್ಯ ರೋಹಿತ್ ಹಾಗೂ ಯಶಸ್ವಿನಿ ಆಗಲ್ಲ ಸರ್ ಯಾರ ಕೈಲೂ ಆಗಲ್ಲ ಲೇಡಿ ಗೆಟಪ್ ಎಷ್ಟು ಕಷ್ಟ ಸರ್ ಇಲ್ಲಿ ವಿಗ್ ನೋಡ್ಕೊಳ್ಳೋದ ಇಲ್ಲ ಸೆರ್ಗ್ ನೋಡ್ಕೊಳ್ಳೋದ ಇಲ್ಲ ನರ್ಗೆ ನೋಡ್ಕೊಳ್ಳೋದ ಸೀರೆ ಉಡುವಂತ ಎಲ್ಲಾ ತ್ರಿಮಣಿಯವ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಮೇಕಪ್ ಆದ್ಮೇಲೆ ಮೇಕಪ್ ಮಾಡಿದ್ರು ಬಂದು ಮುಂದೆ ಇದ್ದ ಕ್ಲೋಸಪ್ ಅಲ್ಲಿ ನನ್ನ ಮಕ್ಕ ನೋಡ್ದ ಕೋಮಗೆ ಹೊಂಟೋದ ಅವಳಗ್ ಮೇಕಪ್ ಮಾಡಿದವನು ಕ್ಲೋಸಪ್ ಅಲ್ಲಿ ಮಕ್ಕ ನೋಡಿ ಸತ್ತೇ ಹೋಗ್ಬಿಟ್ಟವನೇ ಈಗ ಗೊತ್ತಾಳ್ ನೋಡಿ ನನ್ನ ಮೊಮ್ಮಗಳು ಓಹೋ ನಮಸ್ತೆ ಶ್ರುತಿ ಮೇಡಮ್ ಅಂದಂಗೆ ನನ್ನ ಹೆಸರು ಶ್ರುತಿ ಅಂತ ನೋಡೋಕೆ ನಿಮ್ಮ ಚೆನ್ನಾಗಿಲ್ಲ ಅಂದ್ರು ಶ್ರುತಿ ಅಂತ ಹೆಸರಿಟ್ಕೊಂಡಿದ್ದೀನಿ ಅಂತ ಬೇಜಾರಾಗಬೇಡಿ ನನಗೆ ನೀವು ಅಂದರೆ ತುಂಬ ಇಷ್ಟ ಶ್ರುತಿ ಅನ್ನೋ ಹೆಸರಿಗೆ ಯಾವತ್ತೂ ಚ್ಯುತಿ ತರೋ ಕೆಲಸ ನಾನು ಮಾಡಲ್ಲ ಮೇಡಮ್ ಮಾಡಲ್ಲ ಮೇಡಮ್ ನೀನು ಹಿಂಗೆ ಬಂದಿದ್ದು ನನಗೆ ಬೇಜಾರಾಗಲಿಲ್ಲ ಕಣೋ ಮೇಡಮ್ ನನ್ನ ಪಿಕ್ಚರ್ ಹಾಡು ಹಾಕ್ಕೊಂಡು ಬಂದಿಲ್ಲ ಅದಕ್ಕೆ ಗೊಬ್ರಜ್ಜಿ ಮುಖ ಮುಚ್ಕೊಂಡು ಸ್ಕಿಟ್ಗೆ ಬರೋಣ ಗೊಬ್ರಜ್ಜಿ ನಾನು ಇಷ್ಟೊಂದು ಸೌಂದರ್ಯವಂತಿಯಾಗಿ ಹುಟ್ಟಿದ್ನಲ್ಲ ನಾನು ಹುಟ್ಟಿದಾಗ ನಮ್ಮ ಅಪ್ಪನ ರಿಯಾಕ್ಷನ್ ಹೇಗಿತ್ತು ರಿಯಾಕ್ಷನ್ ನರ್ಸು ನೀನ್ ತಂದು ಬೆಡ್ ಮೇಲೆ ಮಲಗಿಸಿದ್ದು ನಿಮ್ಮಪ್ಪ ಕ್ಲೋಸ್ ಅಪ್ ಅಲ್ಲಿ ನಿನ್ನ ಮಖ ನೋಡಿ ಕೂಸಿಗೆ ನಿಗರ್ಕೊಂಬಿಟ್ಟ ಹಾಗಿದ್ರೆ ನನ್ನ ಮೊದಲು ಎತ್ಕೊಂಬಂದಲ್ಲ ನರ್ಸು ಅವಳು ಸತ್ತೋಗಿರ್ಬೇಕಿತ್ತು ತಾನೆ ಅಯ್ಯೋ ನೀನ್ ಹುಟ್ಟಕ್ಕೂ ಮುಂಚೆ ಆ ಪ್ರಶಾಂತಿ ಹುಟ್ಟಿದ್ಲಂತೆ ಅವಳನ್ನೇ ಅವಳು ಕ್ಲೋಸ್ ಅಪ್ ಅಲ್ಲಿ ನೋಡಿ ಬದುಕಿರ್ಬೇಕಾರೆ ನಿಂದೇನ್ ದೊಡ್ಡ ವಿಷಯ ಬಿಡವ್ವ ಏನ್ ಕಾಮಿಡಿ ಮಾಡ್ತಾ ಇದೀಯಾ ನೀನೊಂದ್ ಸ್ವಲ್ಪ ಮಾಡು ಫನ್ ಲೋಡೆಡ್ಗೆ ಹೋಗೋದೋಸಿ ಕಮ್ಮಿ ಆಯ್ತದೆ ಈ ಹುಡುಗಂಗೆ ಏನಾದ್ರು ನನ್ ಮೇಲೆ ಲವ್ ಆಯ್ತಾ ಇಲ್ಲ 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 ನಾನು ಕಂಟ್ರೋಲ್ ತಪ್ಪ ಅವನೇನೋ ಚಿಗುರು ಮೀಸೆ ಯುವಕ ಅವನ್ಗೆ ಆಸೆ ತಕತೈ 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 ಆದ್ರೂ ನನ್ಗೆ ಈ ವಯಸ್ಸಲ್ಲಿ ನನ್ನ ಮನಸ್ಸು ಕೇಳ್ತಾ ಇಲ್ಲ. ಯಾಕೆ ಹುಡುಗ ಹಿಂಗ್ ಬಂದು ನನ್ನ ಕಾಡ್ತಾ ಇದ್ದಾನೆ? ಯಾಕೆ ಹುಡುಗ ಹಿಂಗ್ ಕಾಡ್ತಾ ಇದ್ದಾನೆ? ನನ್ನ ಒಳಗಿರೋ ಆಸೆಗಳನ್ನ ಬಡ್ದು ಬಡ್ದು ಏಳಿಸ್ತಾವನಲ್ಲ. ಅಲ್ಲ ಸಾಧು ಇವನ್ ಕೇಳ್ಕಂದ ನೆನ್ನೆ ಒಬ್ರ ಅಜ್ಜಿ ನಿನ್ ಸ್ಕಿಟ್ಟಲ್ಲಿ ಎಂಟ್ರಿ ಇದ್ದದ ಇಲ್ಲ ಅಂದದ್ಮೇಲೆ ಅದಕ್ಕೆ ಅವನ್ಗೆ ಅವನೇ ತಕೊಂಡ್ ಓಡಾಡ ಅವನದೇ ಸ್ಟೇಜು. ಆದ್ರೂ ಈ ಹುಡುಗ ಯಾಕೆ ಹಿಂಗ್ ಕಾಡ್ತಾ ಇದ್ದಾನು ಅಂತ ಬಾ ನನಗೆ ನನ್ನ ಸತ್ತೋದ್ ಗಂಡನೇ ನೆನಪಾಯ್ತಾನೆ. ಪುನರ್ಜನ್ಮ ಮಾಡ್ಕೊಂಡು ಬಂದಿರ್ಬೋದು ಅವನು. ಅಲ್ಲ ಅರಳಿರೋ ಹೂ ಆದ್ರೇನು ಮೊಗ್ಗಾದ್ರೇನು ಕಟ್ಟಾದ್ಮೇಲೆ ಎಲ್ಲ ದೇವ್ರ ಪಾದಕ್ಕೆ ಸೇರ್ಲೇಬೇಕಲ್ವಾ? ನಾನಂತೂ ಇವನ್ನ ಒಪ್ಕೊಂಡ್ಬಿಡ್ತೀನಿ, ಅನಂತೂ. ಶ್ರುತಿ ಶ್ರುತಿ ಅನಂತೂ ಏನನ್ನೋರಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ ಇಷ್ಟೊತ್ತಲ್ಲಿ? ಶ್ರುತಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಹೇಳಿ. ಅದು ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೆಂಗಾದ್ರೂ ಹೇಳಿ, ಒಟ್ಟು ಸ್ಕಿಟ್ ಮುಗಿಯೋದ್ರೊಳಗೆ ಹೇಳಿ. ಅದು ಅದು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಿಜಾನಾ? ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇನ್ನೇನು ಕಾರಣ ಇರುತ್ತೆ? ಮಣೆ ಥರ ಇರೋ ನನ್ನ ಹಣೆ, ಹಾಲಿನ ಕೆನೆ ಥರ ಇರೋ ನನ್ನ ಕೆನೆ, ಬೋಟಿ ತರ ಇರೋ ತೂಟಿ ನೋಡಿದ್ರೆ ಯಾರಾದ್ರೂ ಲೂಟಿ ಮಾಡೇ ಮಾಡ್ತಾರೆ. ಆದ್ರೆ ನನ್ನ ಮನ್ಸಿನ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? 18 ವಾರ ನಿಮ್ ಜೊತೆ ಕಳೆದಿದ್ದೀನಿ, ಅಷ್ಟು ಅರ್ಥ ಆಗಲ್ವಾ? ಶ್ರುತಿ ಅವರೇ, ಐ ಲವ್ ಯು. ವೆರಿ ಗುಡ್. ಶ್ರುತಿ ಅವರೇ, ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಆಮೇಲೆ ಸಿಗ್ತೀನಿ. ಅದು ನಾನು ಪ್ರಸಾದ ತಂದಿದ್ದೆ. ಯಾರಿಗೋಸ್ಕರ? ನಿಮಗೋಸ್ಕರನೇ ತಗೊಳ್ಳಿ. ಹುಚ್ಚುಡುಗ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ನನ್ನ. ಅಲ್ಲ, ಆಗ್ಲೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪ್ರಸಾದ ತಂದು ಕೊಡ್ತಾವನೆ. ಅಲ್ಲ ಕಣೋ, ಈ ಗೆಜ್ಜೋಗಿರೋ ತಂಗೆಗೆ ಮತ್ತೆ ನೀರ್ ತುಂಬೋ ಆಸೆ ಯಾಕೆ ನಿನಗೆ ಅಂತ ಯಾಕೆ ಹೇಳು? ಇಲ್ಲ, ಈಗಲೇ ಬರೀತೀನಿ ನಾನು. ಸಾಧು ಸರ್, ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಆ ಹುಡುಗಂಗೂ ಹಂಗೆ ಅನಿಸ್ತಾ ಇದೆ. ಹೆಂಗೆಂಗೂ ಅನಿಸ್ತಾ ಇರ್ಬೋದು. ಹಂಗಾದ್ರೆ ನಾನೇ ಮೊದಲು ಪತ್ರ ಬರೆದ್ಬಿಡ್ತೀನಿ. ಸರಿ, ಫುಲ್ಲು ಮುಲ. ಮೊಮ್ಮಗಳೇ. ಅಜ್ಜಿ, ಏನಜ್ಜಿ? ಮೊಮ್ಮಗಳೇ, ಅದು ಅದು ಹೇಳಜ್ಜಿ, ನಿನ್ಗೆ ಯಾವ ಸೀಮೆ ನಾಚಿಕೆ? ಅಲ್ಲ, ನೀನ್ ಮೊದಲೇ ಊರಲ್ಲೆಲ್ಲ ಬೈತೀಯ, ನಿನ್ಗೆ ಯಾವ ನಾಚಿಕೆ ಹೇಳು ಅಂದೆ. ಅದೇ ಮೊಮ್ಮಗಳೇ, ನನ್ಗೆ ಪ್ರೀತಿಯಾಗಿದೆ. ಅಜ್ಜಿ, ಇನ್ನೊಂದು 11 ದಿನ ಬಿಟ್ರೆ ತಿಥಿ ಆಗೋ ತರ ಇದೆ. ಈ ಟೈಮಲ್ಲಿ ಪ್ರೀತಿ ಆಗಿದೆ ಅಂತೀಯಲ್ಲ? ಯಾವಾಗ್ಲೂ ನೀನು ಕಾಮಿಡಿನೇ ಮಾಡ್ತೀಯೇನು? ಯಾವಾಗ್ಲೂ ಮಾಡ್ಲೇಬೇಕಲ್ಲ ಅಜ್ಜಿ, ಶೋಕ್ ಬಂದ್ಮೇಲೆ. ನಾನು ಅಜ್ಜಿ ಹಿಂಗೆ ಕಾಲ್ ಜಾರ್ಬಿಟ್ಟಿವ್ನಿ. ಐಸು ಕನೆಕ್ಟ್ ಆಗ್ಬಿಟ್ಟೈತೆ. ಐಸಿಗೆ ಹೋಗೋ ವಯಸ್ಸಲ್ಲಿ ಐಸು ಕನೆಕ್ಟ್ ಅಂತಿದ್ದಿಲ್ಲ. ಹೋಗ್ ಮೊಮ್ಮಗಳೇ. ಯಾರಜ್ಜಿ ಆ ಮುದುಕ? ಮೇಡಮ್, ಇದೊಂದು ಡೈಲಾಗ್ ಹೇಳಿ ನನ್ನ ಕಂಟ್ರೋಲ್ ಮಾಡ್ತಾಳೆ. ಅವನು ಮುದುಕ ಅಲ್ಲ, ಇನ್ನು ಎಳೆ ಯುವಕ, ಪಕ್ಕದ ಮನೆ ಅನಂತು. ಅಜ್ಜಿ, ಕಣ್ಣು ಮಂಜಾಗಿರೋ ವಯಸ್ಸಲ್ಲಿ ಮಹಾಮಿಲನ ನೋಡ್ತೀನಿ ಅಂತೀಯಲ್ಲ ಅಜ್ಜಿ? ತಕೊ ನೋಡು, ಇದರಲ್ಲಿ ನನ್ನ ಮನಸ್ಸಿನ ಭಾವನೆಗಳೆಲ್ಲ ಬರ್ದಿದ್ದೀನಿ. ಇದನ್ನ ತಕೊಂಡೋಗಿ ನನ್ನ ಪ್ರೀತಿಯ ಅನಂತ ಕೊಟ್ಬಿಡು. ಅನಂತು. ಶ್ರುತಿ ಅವರೇ, ನಾನು ನಿಮಗೆ ಲೆಟರ್ ಬರ್ಕೊಂಡು ಬಂದಿದ್ದೆ, ನೀವು ನನಗೆ ಲೆಟರ್ ಬರ್ಕೊಂಡು ಬಂದಿದ್ದೀರಾ. ಇದು ನಾನು ಬರ್ದಿರೋ ಲೆಟರ್ ಅಲ್ಲ ಅನಂತು, ನಮ್ಮ ಅಜ್ಜಿ ನಿಮಗೋಸ್ಕರ ಬರ್ದಿಲ್ಲ. ನಿಮ್ಮ ಅಜ್ಜಿ ಯಾಕೆ ನನಗೆ ಲೆಟರ್ ಬರಿಬೇಕು? ಅದು ನೀವು ಅವಾಗ ಹಾಡು ಹೇಳ್ತಾ ಇದ್ರಲ್ಲ, ಅದು ನಿಮಗೋಸ್ಕರ ಅನ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ನಾನು ಹಾಡು ಹಾಡ್ತಿದ್ದು ನಿಮಗೋಸ್ಕರ. ಅಯ್ಯೋ ಅವ್ರು ತುಂಬಾ ವರ್ಷ ಆದ್ಮೇಲೆ ಹಾಡು ಕೇಳಿದಾರಲ್ವಾ, ಅದು ಅವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳೋದಲ್ವಾ ಫಸ್ಟ್ ಮುಚ್ಚಿನ ಕಲಿ ಆಚೆ. ಇಲ್ಲ ಅನಂತು, ನಮ್ಮ ಅಜ್ಜಿಗೋಸ್ಕರ ನನ್ನ ಪ್ರೀತಿ ತ್ಯಾಗ ಮಾಡ್ತಾ ಇದ್ದೀನಿ. ಕೊಡಿ. ಈಗ ಲೆಟ್ರ್ ಯಾಕೆ? ಬರೀ ಟಿಶ್ಯೂ ಅಲ್ಲಿ ಒರೆಸಿದ್ರೆ ನನ್ನ ಮೇಕಪ್ ಹೋಗಲ್ಲ, ಇದರಲ್ಲೂ ಒರೆಸ್ಬೇಕಾದ್ರೆ. ಏನ್ ಮಾಡ್ಲಿ ಅನಂತು? ಅನಂತು ಬೆಳಗ್ಗೆ ಬೇಗ ಎದ್ರು ರೆಡಿ ಆಗು. ನಾಗರಬಾವಿ ಹತ್ರ ಒಳ್ಳೆ ಸಂಬಂಧ ಬಂದಿದೆಯಂತೆ, ಹುಡುಗಿ ನೋಡಕ್ಕೂ ಲಕ್ಷಣವಾಗಿದ್ದಾಳೆ, ನೋಡ್ಕೊಂಡ್ ಬರೋಣ ಆಯ್ತಾ? ಅಂತ ಕೆಲಸ ಮಾಡಕ್ ಹೋಗ್ಬೇಡಿ, ನಿಮ್ ಹುಡುಗನ್ ಆಲ್ರೆಡಿ ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದಾಳೆ. ಯಾರಜ್ಜಿ? ಆ ಮುಸುಡಿಗೆ ಯಾರು ಬೀಳ್ತಾರೆ? ನಾನೇ ಬಿದ್ದಿದ್ದೀನಲ್ಲ, ನಾನೇ ನಿಮ್ ಮನೆಗ್ ಬಂದು ಹುಡುಗನ್ ಕೇಳೋಣ ಅನ್ಕೊಂಡಿದ್ದೆ. ಮೂರನೇ ಸರಿ ಶಾಪ್ ನನ್ನ ನಿನ್ನ ಪ್ರೀತಿ ಬಗ್ಗೆ ಹೇಳ್ದೆ, ನಮ್ಮ ಮಾವ ಸೆಡ್ಕಂಡೆ ಬಿದ್ದೋದ. ಪೆನ್ಷನ್ ತಗೊಳ್ಳೋ ವಯಸ್ಸಲ್ಲಿ ಮನೇಲಿ ಫಂಕ್ಷನ್ ಮಾಡೋಣ ಅಂತಿದ್ದಾಳಲ್ಲ ಮೇಡಮ್, ಮುದ್ಕೆ ಏ ನಿಲ್ಸೋನಂತ. ಯಾಕೆ ಫಂಕ್ಷನ್ ಮಾಡಬಾರ್ದು? ಮೊನ್ನೆ ಮೆಜೆಸ್ಟಿಕ್ ಅಲ್ಲಿ ಅಣ್ಣಮ್ಮನ ದೇವಸ್ಥಾನದ ಮುಂದೆ 60 ವರ್ಷದವರು ಮದುವೆ ಆಗಿ ಫಂಕ್ಷನ್ ಮಾಡೋರೆ, ತಪ್ಪ? ಅಷ್ಟೇ ಅಲ್ದೇನೆ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದು ಸುಳ್ಳ, ನೀನು ನನಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದು ಕೊಟ್ಟಿದ್ದು ಸುಳ್ಳ, ನೀನು ನನಗೋಸ್ಕರ ಹಾಡು ಹೇಳ್ತಿದ್ದು ಸುಳ್ಳ 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 ಸುಳ್ಳು ಸುಳ್ಳು ಸುಳ್ಳು. ನಾನು ಅದೆಲ್ಲ ಮಾಡಿದ್ದು ನಿನಗೋಸ್ಕರ ಅಲ್ಲ, ಮತ್ತೆ ಮೊಮ್ಮಗಳಿಗೋಸ್ಕರ. ಹೇಳ್ತಾ ಇರೋದೆಲ್ಲ ನಿಜಾನಾ? ಯಾಕಮ್ಮ ಕೆಂಡದಂತ ನೋವನ್ನ ಎದೆಲಿ ಇಟ್ಕೊಂಡು ನನ್ಗೆ ಯಾಕಮ್ಮ ಹೇಳಲಿಲ್ಲ ನೀನು? ನಾನು ಸ್ಕಿಟ್ ಶುರುನಲ್ಲೇ ಹೇಳಿರ್ಲಿಲ್ವಾ ಅಜ್ಜಿ, ಶ್ರುತಿ ಅನ್ನೋ ಹೆಸರಿಗೆ ಯಾವತ್ತು ಚ್ಯುತಿ ತರಲ್ಲ ಅಂತ. ಅದು ತ್ಯಾಗಮಯಿ ಹೆಸರು, ತ್ಯಾಗಮಯಿ. ಅಲ್ಲಮ್ಮ ಇಲ್ಲ, ನನ್ನ ಮೊಮ್ಮಗಳಿಗೆ ನ್ಯಾಯ ಸಿಗ್ಲೇಬೇಕು, ನ್ಯಾಯ ಸಿಗ್ಲೇಬೇಕು. ಬನ್ನಿ ನಿಮ್ಗೆ ನ್ಯಾಯ ಕೊಡ್ತೀನಿ, ಬನ್ನಿ ಬನ್ನಿ. ಅಯ್ಯೋ ಬನ್ನಿ, ನಾನೇ ಹೇಳಿಸ್ತೀನಿ ಬನ್ನಿ. ಮುಗೀತು ಇವ್ರೆ, ಆಮೇಲೆ ಹೇಳಿರ್ತಾರೆ. ಗನ್ ತೋರಿಸಿ ನನ್ನ ಹುಡುಗನ ಮದುವೆ ಆದಲೆ ನ್ಯಾಯ ಕೊಡ್ತೀರಂದಲೇ ಇದ್ದ. ಮೇಡಮ್ ಒಂದೇ ಒಂದ್ ಸೆಕೆಂಡ್ ನಿಮ್ಮ ಹೆಸರಿಂದ ಆಚೆ ಹೋಗಿ ಬರಲಾ? ಅಯ್ಯ ನನ್ನ ಮಗನ ನ್ಯಾಯ 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 ಇದರ ನಿನ್ ಬಾಯಿ ಮಣ್ಣಕ ಬಿದ್ದೋಗಿರೋ ನಡಕ್ಕೆ ಎಷ್ಟು ಅಂತ ಒದ್ದಿಯವ. ಮೈಕ್ 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 ಹಾಕ, ಮೈಕ್ ಮೈಕ್ ಹಾಕ ಮಾತಾಡೆ. ಆಗ್ಲಿಂದ ಮೈಕ್ ದಿಕ್ಕ ದಿಕ್ಕ ನೋಡ್ರೆ ಒನಿಶ್ ನೋಡ ಮಾತಾಡೆ. ಈಗ ಫಸ್ಟ್ ಮೈಕ್ ಸರಿ ಮಾಡ್ಕೊಳ್ಳಿ. ಉತ್ತನ ನೋಡ ಮೈಕ್ ಗೆ ಒದ್ದಿತಾವ ನಿನ್ನ. ಒಂದು ಮಾತು ಹೇಳ, ಈಗ ನಾನು ಇವ್ರನ್ನ ಮದುವೆ ಆಗಿದೆ, ಅಬ್ಬಬ್ಬ ಅಂದ್ರೆ ಇನ್ನೊಂದು 10 ವರ್ಷ ಬದುಕ್ತೀನಿ. ಅಲ್ಲಿವರೆಗೂ ನನಗೆ ನ್ಯಾಯ ಸಿಕ್ತಾ? ನಾನು ಸತ್ತ ಮೇಲೆ ನಿನ್ನ ಮದುವೆ ಆಯ್ತಾರೆ, ಅವಾಗ ನಿನಗೆ ನ್ಯಾಯ ಸಿಗುತ್ತೆ. ಇಡೀ ಸ್ಕಿಟ್ಟಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಬೇರೆ ಯಾರು ಅಲ್ಲ, ಈ ಹೊಸ ಶ್ರುತಿ. ನಾನು ಅಜ್ಜಿ ಒಂದ್ ನಿಮಿಷ ಈ ಕಡೆ ಬಾ. ಇವನು ಹೋಗಪ್ಪ ಕ್ಲೋಸಪ್ ಅಲ್ಲಿ ನೋಡಪ್ಪ, ಕಣ್ಣುಗಳು, ಆ ತುಟಿ, ಆ ಕೆನ್ನೆ ನಿಜವಾಗ್ಲೂ ಮೆಜೆಸ್ಟಿಕ್ ಸ್ಟಾರ್ ಇದ್ದಂಗಿದೆ ಕಣೋ. ಆ ಮೆಜೆಸ್ಟಿಕ್ ಎಷ್ಟು ಜನಕ್ಕೆ ಜೀವನ ಕೊಟ್ಟಿಲ್ಲ. ಒಂದು ಶ್ರುತಿ ಬಗ್ಗೆ ಇನ್ನೊಂದು ಶ್ರುತಿನೇ ಕೇಳಕ್ ಸಾಧ್ಯ ನನಗೆ. ಶ್ರುತಿ ಅವರೇ, ನಿಮ್ಮ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಕೊಂಡು ಏನನ್ನಿಸ್ತು? ಈ ಸ್ಕಿಟ್ಟಲ್ಲಿ ಬೇರೆ ಏನೇ ಮಿಸ್ಟೇಕ್ ಮಾಡಿದ್ರು ನನಗಷ್ಟು ಬೇಜಾರಾಗ್ತಾ ಇರ್ಲಿಲ್ಲ, ನೋವಾಗ್ತಿರ್ಲಿಲ್ಲಪ್ಪ. ನನ್ನ ಹೆಸರು ಹೇಳ್ಕೊಂಡು ಈ ಥರದೊಂದು ಅವತಾರದಲ್ಲಿ ಬಂದಲ್ಲ ಚಿಲ್ಲರು. ಈ ಥರದ್ದು ಒಂದು ಸ್ಕಿಟ್ಟು, ಈ ಥರದ ಒಂದು ಸ್ಕಿಟ್ಗೆ ಈ ಥರದ ಒಂದು ಪಾತ್ರಧಾರಿಗಳನ್ನ ಆಯ್ಕೆ ಮಾಡಿದ್ರಲ್ಲ ಆ ಸ್ಕ್ರಿಪ್ಟ್ ರೈಟರ್, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಪ್ಪ. ಗೊಬ್ಬರ, ನೀನಿವತ್ತು ಹೊಸ ಥರದ ಮ್ಯಾನರಿಸಮ್ಗಳನ್ನ ಇದುವರೆಗೂ ನೀನು ನಮ್ಮ ಶೋನಲ್ಲಿ ಮಾಡ್ಕೊಂಡು ಬಂದಿದ್ಯಾ. ಒಂದು ಯೂನಿಕ್ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜು, ಒಂದು ವಾಯ್ಸಿನ ವೇರಿಯೇಷನ್ಸ್ ಎಲ್ಲ ಇದೆ ನಿನಗೆ. ಗೊಬ್ಬರನ್ನ ಮತ್ತೊಂದು ಲೆವೆಲಲ್ಲಿ ನೋಡಿದ್ದು ನಾವು ಈ ಸ್ಕಿಟ್ಟಲ್ಲಿ ಕಣ. ಎಕ್ಸ್ಟ್ರಾರ್ಡಿನರಿ ಕಣ, ತುಂಬ ಚೆನ್ನಾಗಿ ಮಾಡಿದೆ ನೀನು. ನಿನ್ನ ಎಫರ್ಟ್ ಇತ್ತಲ್ಲ ಸಖತ್ತಾಗಿತ್ತು ಅದು. ಥ್ಯಾಂಕ್ ಯು. ಆಮೇಲೆ ಏನ್ರಿ ಎಂಟ್ರಿ ಇದು ಕಂಟೆಸ್ಟೆಂಟ್ What an entry, man! Hey, correct agi. In middle class ali, ontara. This Halli cinema gal noorta daga. This jagli katte mel kuthiroro. This tea angdi munde kuthiroro. आ तरह ही देखना नीन गेटा पॉन तरह निजवानु इडीएस की टिस्ट चना पर के मेन पिलर है कारण वेरी चिल्लर मैडम नीन आइडिया ने इल्ला सामान्य वागी वो बहुड़गन गे उड़गी गेटा पाका दे अदंतरा नगो बरसो तरह इरते नोड तस्ना अदंत फन्ना कानते ऐंता नीन बिट्रे बेरे यार घा किधर इष्ट नगो बरती तो इल्लो याक चिल्ला रश्तरी बिद्दे मैडम इधो शिकापुटे उद्दा इधर मेल में लाका तेरी क्यालक बरते बोला डबकर मत तुला बताओ हिंदा के लिए ये मैनेज मर्दा अंदरे वाह अल्लाह और स्टेपन ते इंगे अल्लू श्रुति तरह ने करना ये लिलवा श्रुति के श्रुति तरह लांता इट वाज जस्ट सिंपली सुपर्ब अनन्या सुपर्ब निन एटीट्यूड हो निन प्रति सरी सन्न सन्न मैनरिज्म ತುಂಬಾ ಹಾರ್ಡ್ ವರ್ಕ್ ಮಾಡಿದ್ಯಾ ಹೋಮ್ ವರ್ಕ್ ಮಾಡಿದ್ಯಾ ಪ್ರಾಕ್ಟೀಸ್ ಮಾಡಿದ್ಯಾ ಅಂತ ಅನಿಸ್ತಾ ಇದೆ ನಿನಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಅಂತ ಏನಿತ್ತು ನಿನ್ನ ಡೈಲಾಗ್ ಇವತ್ತು ವಯಸ್ಸಲ್ಲಿ ಏನಿದೆ ರೀ ಪ್ರೀತಿ ಕುಲ್ಡು ಯಾವ ಬೇಕಾದರೂ ಹುಟ್ಟುತ್ತೆ ಬಟ್ ನಿಮ್ಮ ಸ್ಕಿಟ್ ಅನ್ನು ನೀವು ಡೈಲಾಗ್ ಹೇಳದೇ ಇದ್ದಾಗಲೂ ನಗ್ತಾ ಇದ್ದಂತ ಏಕೈಕ ವ್ಯಕ್ತಿ ಅಂದ್ರೆ ಸಾಧು ಸರ್ ನಿಮ್ಮ ಮ್ಯಾನರಿಸಂ ಗೆ ಅಂತ ಇದ್ರು ಕೂತ್ಕೊಂಡು So, Sadhu sir, this is the name of the Ajji, sir. No, I'm going to tell you. One character is the one who is the one who is the one who is the one who is the one. Thank you, sir. I'm going to tell you, sir. That's why I'm going to tell you, I'm going to tell you, you're an extraordinary character. Thank you, sir. Thank you. You're not going to tell you. परफॉर्मेंस साइड नोड़द्रे निज्जागलो वंदो हुड़की एक्ट मरतरने इतो निम एटीट्यूडल वाइस बिडी वाइस येल्लरुगो येन मरकाल गंड गंडे हैंडे हैंडे अदन बिट्रे इवत निमन निज्जागलो होगलता इदिने तब्चुल कबड़ी साकाता मरदे निम्मा बेलगे ननु अंद्रे रैंपॉक मेले मॉडल्स नडी तरला नन इस दिना हुड़कीर वीडियोस नोड़ता दे हुड़की यार चना गोक मरतरंता इवत बेलगे कुदकोंडु बॉय मॉडल्स दु पोजेस रैंपॉक एल्ला नोडकोंड बंदे ऑन द वे सण्ण स्टेज बिट्टु ओंद यादर गंड डांस सण बिटू आटिट्यूडल पक् नन मगन अप्पू सर नोड़दंग अन्सबेकु खंडित आगोदिल्ल ट्रೈ ಮಾಡ್ತೀನಿ ಸರ್ ಅಪ್ಪೋರ್ ನಡೆಯೋದು ನೋಡಿದಿರಾ ಅವರು ನಡ್ಕೊಂಡು ಬಂದ್ರೆ ಸುಮ್ಮನೆ ಹಂಗೆ ಒಂದು ಮ್ಯಾನ್ಲಿ ಲುಕ್ ಇರುತ್ತೆ ಟ್ರೈ ಮಾಡಬಹುದು ಮ್ಯಾನ್ಲಿ ಬಲೆ ಮ್ಯೂಸಿಕ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಪ್ಪು ಸರ್ ಅಂದ್ರೆ ಅಪ್ಪು ಸರ್ ತರನೇ ನಿಜವಲ್ಲ ನನಗೆ ಮೈಲ ಜುಮ್ ಅನ್ಬಿಡ್ತು ಯಾಕೆಂದ್ರೆ ಅವರ ಜೊತೆ ಇದ್ದು ಇದ್ದು ನಮಗಿನ್ನೂ ಯಾವುದನ್ನೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಇವಾಗ ಹಿಂಗೆಲ್ಲ ನೋಡಿದಾಗ ಒಂಥರ ಬೇರೆ ಥರ ಹುಮ್ಮಸ್ಸು ಅಜ್ಜಿ ಕ್ಯಾರೆಕ್ಟರ್ ಮಾಡ್ತು ಅವತ್ತು ಮುದುಕಿ ಸತ್ತೋಗೋ ಕ್ಯಾರೆಕ್ಟ್ರು ಮಾಡ್ತು ಎಲ್ಲರೂ ಇಂಥ ಆರ್ಟಿಸ್ಟ್ಗಳಿದ್ದಾಗ ಆ ಕಥೆನೇ ಚೆನ್ನಾಗಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅಲ್ವಾ ಸೂಪರ್ ಆಗಿತ್ತು ಎಕ್ಸ್ಟ್ರಾನರಿ ಮಾಡಿದೆ ನೀನು ಥ್ಯಾಂಕ್ ಯು ಸರ್ ಜೊತೆಗೆ ಒಂದು ಶೆಟ್ರು ಮಾಡಿದ್ರು ಇದರಲ್ಲಿ ಚೆನ್ನಾಗಿ ಟ್ರೈ ಮಾಡ್ತಾರೆ ಅವರು ಯಶಿ ಅವರಲ್ಲ ನಿಜವಲ್ಲೂ ಸಖನಾಗಿ ಟ್ರೈ ಮಾಡಿದೆ ನೀವು ಬಂದಿದ್ದು ಸ್ಟೈಲು ಕ್ಯಾರೆಕ್ಟರ್ ಸಣ್ಣದೋಗ್ಬಿಡ್ತು ಅದೆಲ್ಲ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ ಆ ಕ್ಯಾರೆಕ್ಟರ್ಗೆ ಒಂದು ನ್ಯಾಯ ಒದಗಿಸೋದಿದೆಯಲ್ಲ ಒಂದು ಗಂಡ್ಸಾಗಿ ಅವ್ರ ವಾಕಿಂಗು ಎಲ್ಲ ನಿಜವಲ್ಲೂ ಸಖದ ಮಾಡಿದ್ರಿ ಸೂಪರಾಗಿ ಬಿದ್ದರೆ ಎಲ್ಲ ಕ್ಯಾರೆಕ್ಟರ್ಸ್ ಎಕ್ಸ್ಟ್ರಾನರಿ ಈ ಎಪಿಸೋಡು ಸೂಪರ್ ಹಿಟ್ यार सर बर्ली डबिंगो गिली गिली अनंतो मते अज्जी ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡ ಆಸೆ ನಿಮಗೆ ಇದೆಯಾ ಇಲ್ವಾ ಏ ಇಲ್ಲ ಬಟ್ ಇಲ್ಲ ಅಂದ್ರೆ ನನಗೆ ಬೇಕು ಅಷ್ಟೇ ಆ ಬೇಕು ರೊಮ್ಯಾನ್ಸ್ ಮಾಡೋ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡೋದು ಹೆಂಗೆ ಅಂತ ಈಗ ರಿಯಲ್ ಶ್ರುತಿ ಅವರು ತೋರಿಸ್ತಾರೆ ನಯ ನಾಜೂಕು ಒಯ್ಯಾರ ಬಿಂಕ ಇವೆಲ್ಲ ಹೆಂಗಸರಿಗೆ ಪ್ರಕೃತಿ ದತ್ತವಾಗಿ ಬಂದಿರುತ್ತೆ ಆದರೆ ಇವತ್ತು ಮಾತ್ರ ಅದೆಲ್ಲ ಉಲ್ಟಾ ಪಲ್ಟಾ ಆಗಿದೆ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಅಂತಾನೆ ಹೆಣ್ಣು ನೋಡಕ್ಕೆ ಬಂದಿರುವಂತ ಗಂಡೊಬ್ಬ ಹೇಗೆಲ್ಲ ಹೆಣ್ಣು ತರ ಜೀವನ ಮಾಡಬೇಕು ಅಂತ ತೋರಿಸಿಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪಾಳಗಳೊಂದಿಗೆ ಸ್ವಾಗತಿಸಿ ರಾಘವೇಂದ್ರ, ಚಂದ್ರಪ್ರಭಾ, ಸೌಮ್ಯ, ಚಿಲ್ಲರ್, ಮಂಜು ಹಾಗೂ ಅಯ್ಯಪ್ಪ. ಯಾರಿದ್ದೀರಾ ಮನೆನೇ? ಅಂದಂಗೆ ನೀವು ಬ್ರೋಕರ್ ಕಳಿಸಿದ್ರು ನಿಮ್ಮನೆ ಹೆಣ್ಮಗುನ ನೋಡಕ್ಕೆ ಅಂತ ಬಂದಿದೀವಿ. ಅಯ್ಯೋ ಬನ್ನಿ ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ. ಅಂದಂಗೆ ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಾಯ್ತು. ಅಂದಂಗೆ ನೀವು ಏನ್ ಮಾಡ್ಕೊಂಡಿರೋದು? ಹೆಣ್ಮಕ್ಳಿಗೆ ನಾಚ್ಕೊಳ್ಳೋದು ಹೇಗೆ ಅಂತ ಒಂದು ಕ್ಲಾಸ್ ಇಟ್ಕೊಂಡಿದೀನಿ. ಆ ತರನು ಕ್ಲಾಸ್ ಇರುತ್ತಾ? ಅಯ್ಯೋ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನಯ, ನಾಜುಕು, ಬಿಂಕ, ಬಿನ್ನಾಣ ಏನು ಇಲ್ವಲ್ಲ, ಅದಕ್ಕೆ ಅದನ್ನ ಹೇಳ್ಕೊಡಕ್ಕೆ ಅಂತ ಒಂದು ಕ್ಲಾಸ್ ಇದೆ. ಹಂಗಂದ್ರೆ ನನ್ಗೆ ಏನು ಇಲ್ಲ ಅಂತನಾ? ಅಯ್ಯೋ ನೀವು ಈಗಿನ ಕಾಲದವ್ರು ಅಲ್ವಲ್ಲ. ಅಂದಂಗೆ ನಿಮ್ ಹೆಂಡತಿ ಬಂದೇ ಇಲ್ಲ? ನನ್ ಹೆಂಡತಿ ಇಲ್ಲ. ಅಯ್ಯೋ ಏನಾದ್ರು? ಕೆರೆಯಲ್ಲಿ ಬಟ್ಟೆ ಹೋಗಿಬೇಕಾದ್ರೆ 5 ರೂಪಾಯಿ ಸೋಪ್ ಇದ್ದೋಯ್ತು, ತರಕ್ ಹೋಗಿ ಸತ್ತೋಗ್ಬಿಟ್ಲು. ಅಯ್ಯೋ ಆದ್ರೆ ನಿಮ್ ಗಂಡ ಹೆಂಗ್ ಸತ್ತೋದ? ನಿಮ್ ಹೆಂಡತಿ ಕಾಪಾಡಕ್ ಹೋಗಿ ಸತ್ತ. ಅಬ್ಬಬ್ಬ, ಅಂದ್ರೆ ಬಟ್ಟೆ ಬದಲಾಯಿಸ್ಕೊಂಡ್ಮೇಲೆ ನೋಡ್ಬೋದಾ? ಅಯ್ಯೋ ಖಂಡಿತವಾಗಿ, ಬಂದಾದ್ಮೇಲೆ ನೋಡಕ್ಕೆಲ್ಲ ನೀವು ಬಂದಿರೋದು. ಹೌದೌದೌದು. ಎಷ್ಟು ನಿಮ್ ಮಗಳಿಗೆ ವಯಸ್ಸು? ಅವಳಿಗೆ 21 ವರ್ಷ, 6 ತಿಂಗಳಾಗದೆ. ನಾನ್ ಹೇಳುತ್ತೋ 21 ವರ್ಷ ಆಗದೆ 22 ವರ್ಷ ಹಾಕಿ ಇನ್ನು 6 ತಿಂಗಳದೆ ಅಂತ. ಹೌದು, ಹಂಗ ಹೇಳಿದ್ರು ಹಂಗೆ, ಹಿಂಗ್ ಹೇಳಿದ್ರು ಹಂಗೆ. ಅಮಿಕ ಕೂತ್ಕೊಳ್ಳಿ ಅಲ್ಲ, ಸುಮ್ ಕೂತ್ಕೊಳ್ಳಿ ಅಂದೆ. ಸರಿ, ಅಂದಂಗೆ ಇನ್ನು ಎಷ್ಟೊತ್ತು ಚೇಂಜ್ ಮಾಡ್ಕೊಳಕ್ಕೆ ಹೇಳಿ? ಕರೆಸ್ತೀನಿ ಕರೆಸ್ತೀನಿ. ನನ್ನ ಮಗಳು ತುಂಬಾ ಸುಂದರವಾಗಿದ್ದಾಳಲ್ಲ, ಒಂಚೂರು ಮೇಕಪ್ ಮಾಡ್ಕೊಳಕ್ಕೆ ಟೈಮ್ ತಗತ್ತದೆ. ಅವತ್ತುಕ್ಕೆ ಅಮ್ಮ ಕಾಪಿ ತಗೊಂಬವ್ವ. ಹ್ಞೂ ಅಮ್ಮ ಬಂದೆ. 1 2 3 4 ತಗೊಳ್ಳಿ ಕಾಪಿ ತಗೊಳ್ಳಿ. ಅವ್ವ ತೊಡೆ ಮೇಲೆ ಕಾಪಿ ಚೆಲ್ಬಿಟ್ಟೆ. ಇದಕ್ಕವ್ವ ಚೆಲ್ಬುಟಿ ಅಂತಲ್ಲಮ್ಮ, ಚೆಲ್ಬುಟಿ ಅಂದಿಲ್ಲ, ಚೆಲ್ಗಿಲ್ಬುಟಿ ಅಂತಂದತ್ತು. ಸಾರಿ. ಏನ್ರಿ ಇದು? ನನ್ನ ಮಗಳಿಗೆ ನಯ ನಾಜಕ್ಕೂ ಜಾಸ್ತಿ ಅಲ್ವಾ, ಎಲ್ಲಿ ತಪ್ಪು ಮಾಡ್ತಾಳೆ ಅಲ್ಲೇ ಕ್ಷಮೆ ಕೇಳ್ತಾಳೆ. ಯಾವ ತರ ಸಂಸ್ಕೃತಿ ರೀ ನೋಡಿ. ನಾನು ಹಿಂಗೆ ತಪ್ಪು ಮಾಡಿದಾಗ ಬೆಳಗಾವನ ಕ್ಷಮೆ ಕೇಳಿದ್ದೆ, ನನ್ ಗಂಟು ತಗೋ. ಹೌದೌದು, ಮತ್ ಬಾಳೆ ಅಂತಿದ್ದೀರಿ. ಇಲ್ಲಿ ನೋಡಿ, ಕಾಫಿ ತಂದ್ಕೊಡೋದ್ ಹಿಂಗಲ್ಲ. ಹೆಣ್ಮಕ್ಳಿಗೆ ನಯ, ನಾಜುಕು, ಬಿಂಕ, ಬಿನ್ನಾಣ ಎಲ್ಲ ಇರ್ಬೇಕು. ಹೆಂಗಿದ್ರು ನೀವು ಕ್ಲಾಸ್ ನಡೆಸ್ತೀನಿ ಅಂತಿರಲ್ಲ, ಅದ್ ಹೆಂಗೆ ತಗೋಬಾರ್ದು ಅಂತ ನೀವೇ ಹೇಳ್ಕೊಡಿ. ಸರಿ ಸರಿ, ನಾನೇ ಹೇಳ್ಕೊಡ್ತೀನಿ. ಈ ತರ ನಾಚಿಕೆ ಇರ್ಬೇಕು. ಖಂಡಿತ ಅವ ನೋಡ್ಕಂದ ಕರೆಕ್ಟ್ ಆಗಿ ಮಾಡಸ ತೋರ್ಪಡ್ತೀನಿ. ನೋಡು ಇಲ್ಲಿ ಬರ್ತೀಯಲ್ಲ, ಹಿಂಗೆ ಹಿಂಗ್ ನಿಂತ್ಕೋ, ನಿಂತ್ಕೊಂಡ್ ಸೀರೆಯಾ ಅಲ್ಲ ಹಿಂಗ್ ಸರಿ ಮಾಡ್ಕೋ, ಹಿಂಗ್ ಮಾಡ್ಕಂಡೆ ಹಿಂಗ್ ಬಂದ್ಕೊತವ ಹಿಂಗೆ. ನಿಮ್ ಮಗಳಿಗೆ ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ ಏನಾದ್ರು? ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತೀನಿ. ಯಾರಿಗೆ ಕೊಡ್ಬೇಕು ಹೇಳೀಗ? ಸಾಧು ಸರ್ಗೆ ಒಂದ್ಸಲಿ ಒಂದ್ ಎಕ್ಸ್ಪ್ರೆಷನ್ ಕೊಟ್ಟು ನೋಡಿ. ಸಾಧು ಸರ್ಗ ಕೊಡ್ತೀನಿ ನೋಡಿ ಈಗ. ಅಯ್ಯೋ 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 ಅಯ್ಯೋ, ಈ ತರ ಆಡಿದ್ರೆ ನಿಮ್ ಮಗಳಿಗೆ ಯಾರು ಗಂಡೆ ಕೊಡಲ್ಲ ಕಣ್ರಿ. ಇದು ಹೆಂಗ್ರಿ ಮತ್ತೆ? ನಾನು ಹೇಳ್ಕೊಡ್ತೀನಿ. ಅಯ್ಯೋ, ಯಾರಿಗೆ ಎಕ್ಸ್ಪ್ರೆಷನ್ ಕೊಡ್ಬೇಕು? ಇಲ್ಲ ನಿರಂಜನ ಅವರಲ್ಲ, ಅವ್ರನ್ನ ಕರ್ಸ್ಬಿಡಿ. ನಾನಾ? ನೀವೇ ಬನ್ನಿ ಬನ್ನಿ ಅಣ್ಣ. ಫಸ್ಟ್ ಕಣ್ಣನ್ನ ಲೈಟ್ ಆಗಿ ಓಪನ್ ಮಾಡ್ಬೇಕು. ಒಂದು ಹುಬ್ಬನ್ನ ಏರಿಸ್ಬೇಕು, ತುಟಿನ ಅದ್ರಿಸ್ಬೇಕು, ಕಾರ್ನರ್ ತುಟಿನ ಹಂಗೇ ಕಚ್ಬೇಕು. ಬರೀ ಅವ್ರ ಜೊತೆ ಯಾಕೆ, ನಮ್ ಜೊತೆ ಓಸಿ ಮಾಡಿ. ಫಸ್ಟ್ ಸೀರೆ ಕರೆಕ್ಟ್ ಆಗಿ ಎತ್ಕೊಂಡು ನಡಿಯಪ್ಪ. ಕರೆಕ್ಟ್ ಆಗಿದ್ಯಾ? ಹೇಳಿ. ಇಲ್ಲಿ ನೋಡಿ, ಫಸ್ಟ್ ಕಣ್ಣನ್ನ ಲೈಟ್ ಆಗಿ ಓಪನ್ ಮಾಡ್ಬೇಕು, ಒಂದು ಹುಬ್ಬನ್ನ ಏರಿಸ್ಬೇಕು, ತುಟಿನ ಅದ್ರಿಸ್ಬೇಕು. ಯಾವನ ಇವನ್ ಜೊತೆ ಡ್ಯಾನ್ಸ್ ಮಾಡಕತ್ತ, ನಿನ್ ಜೊತೆ ಡ್ಯಾನ್ಸ್ ಬಿಡ ಮಕ್ಕ ನೋಡ್ದು ಅವ್ರಿಗೇನು ಬರಕಿಲ್ಲ. ಏನ್ರಿ ನಿಮ್ ಮಗಳನ್ನ ತುಂಬಾ ಒಂಥರ ಇಟ್ಬಿಟ್ಟಿದಾರಪ್ಪ. ಅದೇ ನೋಡಿ, ನನಗೆ ಹುಡುಗ ಆಗ್ಬೇಕಾಗಿತ್ತು ಅಂತ ಆಸೆ ಇತ್ತು. ಹೆಣ್ಣು ಉಟ್ಬಿಡ್ತಲ್ಲ, ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸಿ ಬರೀ ಗಂಡೆಗಳ ಜೊತೆ ಆಡಾಕ್ಬಿಟ್ಟೆ. ಅದಕ್ಕೆ ಒಂಚೂರು ಮ್ಯಾನರಿಸಮ್ ಹಿಂಗ ಆಗ್ಬಿಟ್ಟದೆ. ಅದೇ ನೀವು ಮಾಡಿದ ತಪ್ಪು. ಹೆಣ್ಮಕ್ಳನ್ನ ಹೆಣ್ಮಕ್ಳ ತರನೇ ಬೆಳೆಸ್ಬೇಕಾಗಿತ್ತು. ಎರಡೆಜ್ಜೆ ಡ್ಯಾನ್ಸ್ ಏನಾರು ಮಾಡಿಸ್ತೀರಾ ನಿಮ್ ಮಗಳ ಕೈಲಿ? ಅಯ್ಯೋ ಅದಕ್ಕೇನಂತೆ, ಮಾಡಿಸ್ತೀನಿ. ಅವ ಹೆಂಗೇನ್ ತೋರ್ಕೊಡ್ತೀನಿ ಬಾ. ಹಂಗೆ ಓಕೆ. ಹೆಂಗವ? ಟಕ ಟಕ ಟಕಾಯ್ಸು, ಲಗ ಲಗ ಲಗಾಯ್ಸು. ನಾನು ಹೇಳ್ಕೊಟ್ಟಂಗೆ ಮಾಡ್ದೆ ನೀನು. ಅಯ್ಯೋ, ಗಂಡಿಗೂ ಹೆಣ್ಣಿಗೂ ತುಂಬಾನೇ ವ್ಯತ್ಯಾಸ ಇದೆ ಕಣ್ರಿ. ಬಂದಾಗಿಂದ ನೋಡ್ತಾ ಇದ್ದೀನಿ, ಹೆಣ್ಣು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಅದ್ ಹೆಂಗಿರ್ಬೇಕು ಒಂದ್ ಸ್ವಲ್ಪ ಹೇಳ್ಬಿಡಿ ಇವಾಗ. ನೋಡಿ, ಈ ತರ डांस आयतु बिड़ी नेक्स्ट कलितीनी कलितीनी अर्थ आय्तेन्री ओ कलितीनी बिड्री टाइम इदे एन्री निम्म मगळिगे स्पर्श ज्ञानने इल्वल्री स्पर्श ज्ञानना हागांद्रे इवाग ननगे टच माडि नानु हेगे अंत हेळिकोड्तीनि ಹೌದಾ ನಿಮಗೆ ಏನು ಬೇಕು ಎಲ್ಲಾನು ನಿಮ್ಮ ಹತ್ರನೇ ಇದೆ ನೀವು ಯಾಕೆ ಅವರಿವರನ್ನ ಮದುವೆ ಆಗ್ತೀರಾ ನಿಮ್ಮ ನೀವೇ ಮದುವೆ ಆಗ್ಬಿಡಿ ನೀವು ಯಾರ್ ಕಟ್ಕೊಂಡು ಮದುವೆ ಆಗ್ತಾರೋ ಅವ ನಿಂತಕಮ್ಮ ಇಲ್ಲಿ ಅವ ನಿಂತಕಮ್ಮ ಅಯ್ಯೋ ಅಪ್ಪ ಏನು ಮಾಡೋದಪ್ಪ ಇವಾಗ ಮಗನೇ ನೀನು ಹೀಗೆ ಹಾಂಗ್ ಬೇಡ ಹಿಂಗ್ ಬೇಡ ಹುಡುಗಿ ಅಂತಿದ್ರೆ ಯಾರು ಮದುವೆ ಆಗ್ತಾರೆ ನಿನ್ನ ಎಕ್ಸ್ಕ್ಯೂಸ್ ಮೀ ಅಂದಾಗೆ ಹೇಳಿ ನೀವು ಹೇಳಿರೋ ಕ್ವಾಲಿಟೀಸ್ ನನ್ನ ಹತ್ರ ಹೋಲ್ಸೇಲ್ ಆಗಿದೆ ಹೌದಾ ಹಾಗಾದ್ರೆ ಒಂದೇ ಒಂದು ಟೆಸ್ಟ್ ಮಾಡ್ಬಿಡ್ತೀನಿ ನನಗೆ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರಾದರೂ ಬದಲಾಗೋದನ್ನ ನೋಡಿದೀನಿ ಇಷ್ಟೊಂದು ಬದಲಾಗೋದನ್ನ ನೋಡಿಲ್ಲ ನಿಜವಾಗ್ಲೂ ಸ್ಟೇಜ್ ಮೇಲೆ ರಾಘವೇಂದ್ರ ನೋಡಿ ನೀನೇ ಬದಲಾಗ್ಬಿಡ್ತಾ ಇದೀಯಾ ಅಂತ ನನಗೆ ಆ ತರ ನನಗೂ ಡೌಟ್ ಆಯ್ತು ಹುಡುಗ ಹುಡುಗಿಯಾಗಿ ಹುಡುಗಿ ಹುಡುಗನಾಗಿ ಹೇಗೆ ಕಾಣಬಹುದು ಅಂತ ನೋಡಿ ಇವಾಗ ತಿರ್ಕೋ ಇದು ರಾಗಿಣಿ हिंगे तिर्गद्रे रागु वाह यश सुधि मैडम ಈ ಒಂದು ಅದ್ಭುತದ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಈ ತರದೊಂದು ಪ್ರತಿಭೆ ಇಷ್ಟೆಲ್ಲ ಅದ್ಭುತವಾಗಿ ಅಭಿನಯಿಸಬಹುದು ಅಂತ ಇವತ್ತು ಈ ಸ್ಕಿಟ್ ನಲ್ಲಿ ತೋರಿಸಿಕೊಟ್ಟೆ ರಾಗು ಇಟ್ ವಾಸ್ ಎಕ್ಸ್ಟ್ರಾಆರ್ಡಿನರಿ ಕಮ್ ಸೂಪರ್ ಇಟ್ ವಾಸ್ ಇವತ್ತು ಇಷ್ಟು ಜನ ಕಲಾವಿದರು ಇವತ್ತು ಎಲ್ಲ ಹುಡುಗಿಯರ ಗೆಟಪ್ ನಲ್ಲಿ ಇದೀರಾ ಹುಡುಗರೆಲ್ಲ ನಿಮಗೆ ಗೊತ್ತಿರಬಹುದು ಎಷ್ಟು ಕಷ್ಟ ಹುಡುಗಿ ಗೆಟಪ್ ನ ಹಾಕೊಳ್ಳೋದು ಅಂತ ಹಾಕೊಳ್ಳಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ ಹಾಕೊಂಡು ಜನರನ್ನ ಮೆಚ್ಚೋದು ಇನ್ನೆಷ್ಟು ಕಷ್ಟ ಇರಬಹುದು ರಾಘು ಈ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ನಿನಗೋಸ್ಕರ ಅಷ್ಟೇ ಅಲ್ಲ ನಿನ್ನೊಳಗಿರುವಂತ ಆ ಒಂದು ಟ್ಯಾಲೆಂಟ್ಗೋಸ್ಕರ ಅಷ್ಟೇ ಅಲ್ಲ ನಿನ್ನೊಳಗಿರುವಂತ ಆ ಒಂದು ಶ್ರದ್ಧೆಗೋಸ್ಕರ ಅಷ್ಟೇ ಅಲ್ಲ ನಿನ್ನ ನಿಜವಾದ ಡೆಡಿಕೇಶನ್ಗೋಸ್ಕರ ಎಷ್ಟು ಕಷ್ಟಪಟ್ರಿ ಅಯ್ಯಪ್ಪ ಕ್ಯಾರೆಕ್ಟರ್ ಇಷ್ಟ ಅಂತೂ ಇದೆ बट अस्टे कष्ट इदे प्लीज ननगोस्कर ओंदु हुडुगी तरद ओंदु वाकय्यप्प रेडी प्ले म्यूजिक आतर नडकोंड बंदिद्द ओंदु वीडियोना ओंदु फोटोना प्रेमन कळसियप्प तुंबा इष्ट पडबहुदु अवर निम्मन्न फेंट ಆಗ್ಬಿಡ್ತು तुंबा इष्ट पडबहुदु इनफ्याक्ट ಅವಳು ಹೇಳಲ್ಲ ನೀನು ಯಾವ ಕ್ಯಾರೆಕ್ಟರ್ ಅನ್ನು ಮಾಡು ಲೇಡಿ ಗೆಟಪ್ ಮಾತ್ರ ಬೇಡ ಅಲ್ಲ ಯಾಕೆ ಸಹ್ಯವಾಗಿರುತ್ತೆ ನೋಡಕ್ಕೆ ನಾನು ಜನಕ್ಕೋಸ್ಕರ ಮಾಡ್ತಾ ಇರೋದು ಅಂದೆ ರಾಘವೇಂದ್ರ ಮ್ಯಾಮ್ ಇವತ್ತೆಲ್ಲರೂ ಹುಡುಗರು ಹುಡುಗಿ ಗೆಟಪ್ ಅಲ್ಲಿ ಇದ್ದಾರೆ ಅವರೆಲ್ಲರೂ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತು ಎಲ್ಲರಿಗೂ ನೋಡೋರ್ಗೂ ಗೊತ್ತಾಗ್ತದೆ ನೋಡೋರ್ಗೂ ಕಷ್ಟ ಆಗ್ತಾ ಇದೆ ನಿಮ್ಗೆ ಎಷ್ಟು ಪ್ರೌಡ್ ಆಗ್ಬೋದು ರಾಘವೇಂದ್ರ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಮ್ಯಾಮ್ ಯಾಕಂತ ಹೇಳಿದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿ ಹುಡುಗಿ ಪಾತ್ರ ಹಾಕಿದಾಗ ನನಗೆ ಅಭ್ಯಾಸನೇ ಇರಲಿಲ್ಲ ಸುಮ್ಮನೆ ಒಂದನ್ನ ಈ ಸೆರಗಿಡ್ಕೊಂಡ್ಬಿಟ್ಟು ಈ ಥರ ನಾನು ಆಡ್ತಾ ಇದ್ದೆ ಆಮೇಲೆ ಹೋಗ್ತಾ 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 ನನಗೆ ಅನ್ನಿಸ್ತು ಇವಾಗ ಅವ್ರು ನನಗೆ ಸಿಗ್ತಾ ಇದ್ದಿದ್ದು ಹೆಣ್ಣಪ್ಪ ಪಾತ್ರನೇ ನಾನು ಹಿಂಗೆ ಒಂದೇ ಥರ ಆ್ಯಕ್ಟ್ ಮಾಡಿದರೆ ತುಂಬ ಮನೋಟನಸ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಥರ ಆ್ಯಕ್ಟ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಒಂದಿನ ಸ್ಕಿಟ್ ಆಗ್ತಿದ್ದಂಗೆ ನಮ್ಮ ಅಪ್ಪ ನನಗೆ ಕಾಲ್ ಮಾಡಿದ್ರು ನನಗೆ ಒಂಥರ ಹೆದರಿಕೆ ಆಯಿತು ಅಪ್ಪ ಕಾಲ್ ಮಾಡಿ ಏನಾದರೂ ಹೇಳ್ಬಿಡ್ತಾರೇನೋ ಹುಡುಗಿ ಪಾತ್ರ ಹಾಕ್ತಾ ಇದೆಯಾ ಹಾಗೆ ಹೆಂಗೆ ಅಂತ ಹೇಳ್ತಾರೇನೋ ಅಂತ ಸಿಕ್ಕಾಪಟ್ಟೆ ಹೆದರ್ಕೊಂಡೆ ಹಲೋ ಪಪ್ಪ ಅಂತ ಹೇಳಿದೆ ಅಪ್ಪ ನೀನು ಇವತ್ತೊಂದು ಹುಡುಗಿ ಪಾತ್ರ ಹಾಕ್ದೆಯಲ್ಲ ಅಂದರು ಹೌದಪ್ಪ ಹಾಕ್ದೆ ಹೇಗಿತ್ತಪ್ಪ ಎಲ್ಲ ಚೆನ್ನಾಗಿತ್ತು ಆದರೆ ವಾಯ್ಸ್ ಮಾತ್ರ ಹುಡುಗನ ಥರನೇ ಆಯಿತು ಅದು ನನಗೆ ಇಷ್ಟ ಆಗಿಲ್ಲ ಹುಡುಗಿ ಥರ ನೀವು ಮಾತಾಡೋಕ್ಕೆ ಟ್ರೈ ಮಾಡು ನಾವು ಯಾವ ಕೆಲಸ ಮಾಡ್ತೀವೋ ಅದನ್ನು 100% ನಾವು ಮಾಡಬೇಕು ನೀನು ಹುಡುಗಿ ವೇಷ ಆಗ್ತೀಯ ಅಂತ ಅಂದರೆ ಹುಡುಗಿ ಥರನೇ ನೀನು ಕಾಣಬೇಕು ಅಂದರು ನನಗೆ ಅದು ಅವತ್ತು ನನಗೆ ತುಂಬ ಇನ್ಸ್ಪೈರ್ ಆಯಿತು ಹೌದು ನಾನು ಇನ್ನೂ ಹೊಸ ಹೊಸ ಥರ ನಾನು ಆ್ಯಕ್ಟ್ ನಾನು ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ಇವತ್ತಿನ ತನಕ ಹೆಣ್ಣು ಪಾತ್ರನ ತುಂಬ ಸಂತೋಷದಿಂದ ಹಾಕೊಳ್ತಾ ಇದ್ದೀನಿ ಇಷ್ಟು ವರ್ಷ ಕಲರ್ಸ್ ಕನ್ನಡದಲ್ಲಿ ಹೆಣ್ಣು ಪಾತ್ರ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಆ ರಾಗಿಣಿನೇ ನನ್ನನ್ನು ಇಲ್ಲಿವರೆಗೂ ಕಾಪಾಡಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ಸ್ಕಿಟ್ಟಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡಿದ್ರಿ ಸೌಮ್ಯ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಕಣೋ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು ಎಲ್ಲರೂ ಪ್ರಯತ್ನ ಚೆನ್ನಾಗಿತ್ತು ಆದರೆ ಮ್ಯಾನ್ ಆಫ್ ದಿ ಮ್ಯಾಚ್ ವುಮನ್ ಆಫ್ ದ ಮ್ಯಾಚ್ ಅಂತ ಹೇಳೋದಾ ಗೊತ್ತಿಲ್ಲಪ್ಪ ರಾಘವೇಂದ್ರ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸೌಸರ್ ಮೋನೋ ಆ್ಯಕ್ಟಿಂಗ್ ಅದನ್ನು ಯಾರೂ ಎಲ್ಲರೂ ಟ್ರೈ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಕರೆಕ್ಟಾಗಿ ಆ ಮೂಮೆಂಟು ಆ ಪೋಷನ್ ಟರ್ನ್ ಆದ ತಕ್ಷಣ ಅಷ್ಟು ಆ್ಯಕ್ಯುರೇಟಾಗಿ ಹೆಣ್ಣು ಗಂಡು ಹೆಣ್ಣು ಗಂಡು ಅಂತ ಚೇಂಜ್ ಆಗೋದಿದೆಯಲ್ಲ ಅದು ಎಲ್ಲರೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಆದರೆ ನಮ್ಮ ರಾಘವೇಂದ್ರಾಗ ಆ ಕೆಪಾಸಿಟಿ ಇದೆ ಅವ್ನು ಇರೋ ಕ್ಯಾರೆಕ್ಟ್ರು ಆ ಸೆಕೆಂಡ್ ಕೂಡ ಟೈಮ್ ಇಲ್ವಲ್ಲ ಅಲ್ಲಿ ಅದನ್ನ ಅವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ಪ್ರೆಸೆಂಟ್ ಮಾಡಿದ್ರಿ ಮಿಸ್ಟರ್ ರಾಘವೇಂದ್ರ ಸರ್ ಥ್ಯಾಂಕ್ ಯು ಸರ್ ಚಿಲ್ಲರ್ ಸರ್ ನೀವು ಆ ಕ್ಯಾರೆಕ್ಟ್ರೆ ನೋಡಿ, ನೀವು ರೆಗ್ಯುಲರಾಗಿ ಮಾಡ್ತಿರಲ್ಲ ಕ್ಯಾರೆಕ್ಟ್ರು, ಆ ಆ್ಯಟಿಟ್ಯೂಡೇ ಮಜಾ. ಅದು ನಿಮ್ಗೆ ಇಳಿದ ತಕ್ಷಣನೇ ಅದು ಏನೋ ಒಂಥರ ಇರ್ಸು ಮುರ್ಸು ನಮಗೆ ಆಗ್ತಾ ಇದೆ, ನಿಮಗೂ ಆಗ್ತಾ ಇದೆಯಲ್ವಾ? ಸಿಕ್ಕಾಪಟ್ಟೆ ಆಗ್ತಿದೆ, ಇರ್ಸು ಮುರ್ಸು ಆಗುತ್ತೆ. ಆದರೂ ಕೂಡ ಚೆನ್ನಾಗಿತ್ತು, ನಿಮ್ಮ ಬಿಟ್ಕೊಡ್ತಾ ಇಲ್ಲ ನೀವು ಅದನ್ನು. ಬಟ್ ಚೆನ್ನಾಗೇ ಮಾಡಿದ್ರಿ. ನಮ್ಮ ಅತ್ತಿಗೆನೂ ಕೂಡ ಭಾಳ ಚೆನ್ನಾಗಿದ್ರು. ಯಾರು ಸರ್ ನಿಮ್ಮ ಅತ್ತಿಗೆ? ಪ್ರಭಾ ಆಂಟಿ. ಓ ಪ್ರಭಾ ಆಂಟಿ, ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ವಾರ ಈ ಥರ ಹೊಗಳಿಕೆಗಳನ್ನ ತೊಗೊತಾ ಇರೋದು ಅಂದರೆ ನಿನ್ನ ಕಲೆಗೆ ಬೆಲೆ ಸಿಗ್ತಾನೇ ಹೋಗ್ತಾ ಇದೆ. ಮನಸಾರ ಏನಾದರೂ ಹೇಳಬೇಕು, ಇದಕ್ಕೆ ಪ್ರತಿಕ್ರಿಯಿಸಬೇಕು, ನೀ ಏನು ಯಾವ ಥರ ಪ್ರತಿಕ್ರಿಯಿಸ್ತೀರಿ? ಎಲ್ಲ ಹೆಣ್ಣು ಮಕ್ಕಳಿಗೂ ರಾಘವೇಂದ್ರನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು. ಬರ್ಲಿ ಡಬ್ಬಿಂಗೋ ಗೋಲ್ಡನ್ ಗಿಲಿಗಿಲಿ.